ಇನ್ನೇನು ಮಾಡೋದು, ಆಯ್ತು ಹಾಗಾದ್ರೆ ಮಾಡ್ತೀನಪ್ಪ ಸತ್ಯವಾಗ ನಾನು ನಿನ್ನ ಕಡೆ ಬರ್ತೇನೆ ಅಂತಂದ. ಸದ್ಯಕ್ಕಂತೂ ಅಲ್ಲಿ ಕಡೆ ಹೋದ, ಪಾಂಡವರ ಹತ್ರ ಬಂದ, ಪಾಂಡವರ ಹತ್ರ ಬಂದು ಹೇಳ್ತಿದ್ದಾನಂತೆ, ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಯ್ತು, ನಿಮ್ ಕಡೆ ಬರಬೇಕು ಅಂತ ನಾನು ಹೊರಟಿದ್ದೆ, ಆದ್ರೆ ದುರ್ಯೋಧನ ಅದನ್ನೆಲ್ಲ ಮಾಡಿದ್ದ, ನನಗೆ ಗೊತ್ತಿದ್ದಿಲ್ಲ, ಒಳಗೆ ಹಾಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳಿ, ಆದರೂ ಕೂಡ ನಾನು ಅಲ್ಲಿದ್ರೂ ಮುಂದೆ ಕರ್ಣನಿಗೆ ತೇಜೋಭಂಗ ಆಗುವ ಹಾಗೆ ಯುದ್ಧ ಮಾಡುವವರಿಗೆ ಆತ್ಮವಿಶ್ವಾಸ ಬೇಕು, ಅದೊಂದು ಮುಖ್ಯ ಬೇಕಾದದ್ದು. ಆತ್ಮವಿಶ್ವಾಸ ಇದ್ರೆ ಏನಾದರೂ ಮಾಡ್ಯಾರು, ಆತ್ಮವಿಶ್ವಾಸವೇ ಹೋಯ್ತು ಅಂತಂದ್ರೆ ಕೈಯಲ್ಲಿ ಬಲ ಬರೋದಿಲ್ಲ, ಮೂಡ್ ಕೆಟ್ಟು ಹೋಗ್ತದೆ, ಏನೇನೋ ಆಗಿಬಿಡ್ತದೆ. ಮೂಡ್ ಸರಿಯಾಗಿರಬೇಕು, ಕೈಯಲ್ಲಿ ಬಲ ಬರಬೇಕು, ಉತ್ಸಾಹ ಇರಬೇಕು, ಅದಕ್ಕೆಲ್ಲ ಮೂಲ ಆತ್ಮವಿಶ್ವಾಸ. ಶಲ್ಯರಾಜ ಹೇಳಿದನಂತೆ, ನಾನು ಅವ್ರ ಕಡೆ ಹೋದರೂ ಕೂಡ ಆ ಕರ್ಣನಿಗೆ ಆತ್ಮವಿಶ್ವಾಸ ಹೋಗೋ ಹಾಗೆ ನಾನು ಮಾಡ್ತೇನೆ ಅಂತ ಮುಂದೆ ಮಾಡಿದ ಅಂತ ಕೆಲಸ. ಕರ್ಣನಿಗೆ ಸಾರಥಿಯಾಗಿ ಶಲ್ಯರಾಜ ಕರ್ಣನಿಗೆ, ನೀನೇನು ಯುದ್ಧ ಮಾಡ್ತೀಯೋ ಅವನ ಹಂಸ ನಿನ್ ಕಾಗೆ ಅಂತಾನೆ. ಸಾರಥ್ಯ ಮಾಡಿಕೊಂಡು ಮಾಡಿಕೊಂಡು ಕರ್ಣನಿಗೆ ಹೌದೇನೋ ಅನಿಸ್ಬೇಕು, ನಾನು ನಿಜವಾಗೂ ಕಾಗೇನೋ ಏನೋ, ನರಿಗೆ ಸಮಾನವಾಗಿದ್ದೇನೋ ಏನೋ, ದುರ್ಬಲನೇನೋ ಅಂತ ಅನಿಸಿ ಅವನಿಗೆ ಆತ್ಮವಿಶ್ವಾಸ ಹೋಗಿ ಬಲ ಎಲ್ಲ ಉಡಿಗೆ ಹೋಗಬೇಕು. ಆ ಕೆಲಸ ಮಾಡಿದ, ಯಾಕೆಂದ್ರೆ ಅವನು ಮೋಸ ಮಾಡಿದ್ನಲ್ಲ, ಅದಕ್ಕೆ ಇವನು ಹಾಗೆ ಮಾಡಿದ. ಸಪಾಂಡವಾಂಸ್ ತಥೋಗತ್ವ ತೈರ್ ಅನುಜ್ಞಾತ ಏವಚ ತೇಜೋವಧಾರ್ಥಂ ಕರ್ಣಸ್ಯ ಧನಂಜಯ ಕೃತೇರ್ಥಿತಃ ತಥೇತ್ಯುಕ್ತ್ವ ಯಯೌ ಧರ್ಮ ನಂದನಂ ಗೌರವಾನ್ ಪ್ರತಿ. ಯುಧಿಷ್ಠಿರ ಹೇಳಿದ್ದಕ್ಕೆ ಏನಾದರೂ ಮಾಡಿ ನೀನು ಅರ್ಜುನನಿಗೆ ಜಯ ಬರಬೇಕು, ಅದಕ್ಕೋಸ್ಕರ ಅವನಿಗೆ ತೇಜೋಭಂಗ ಆಗೋ ಹಾಗೆ ಮಾಡು, ಆತ್ಮವಿಶ್ವಾಸ ಹೋಗೋ ಹಾಗೆ ಮಾಡು. ಕೆಲವರು ಆಟ ಆಡುವಾಗ ಹಾಗೆ ಮಾಡ್ತಿರ್ತಾರೆ, ಅಲ್ಲಿ ಕೂತು ಅವನಿಗೆ ಉತ್ಸಾಹ ಹೋಗ್ಲಿ ಅಂತ ಏ ಅಂತೇಳಿ ಅವನನ್ನು ಸುಮ್ ಸುಮ್ಮನೆ ತಾವು ಗೆದ್ದು ಅಂತ ಹುರಿದುಂಬಿಸೋದು ಮಾಡೋದು, ಅವನು ಡಲ್ ಆಗುವ ಹಾಗೆ ಮಾಡ್ತಿರ್ತಾರೆ. ಇದನ್ನು ಮಾಡ್ತೀನಿ ಅಂತಂದ ಶಲ್ಯರಾಜ, ಹೀಗೆ ಮಾಡಿ ನಾನು ಅವನಿಗೆ ತೇಜೋಭಂಗ ಮಾಡಿಬಿಡ್ತೇನೆ ಅಂತಂದು ಮಾತು ಕೊಟ್ಟು ಧರ್ಮಾನಂದನ ಗೌರವಾನ್ ಪ್ರತಿ ಧರ್ಮನ ಯುಧಿಷ್ಠನಿಗೆ ಮಾತು ಕೊಟ್ಟ, ಗೌರವನ ಕಡೆ ಬಂದ. ಅಂತೂ ಇಷ್ಟೆಲ್ಲ ಜಮಾವಣೆ ಆದ ಮೇಲೆ ಧೃತರಾಷ್ಟ್ರನಿಗೆ ಒಳಗೊಳಗೇ ಅಳುಕು, ತಪ್ಪು ಮಾಡಿದವರಿಗೆ ಒಳಗೆ ಚುಚ್ಚುತ್ತಾನೆ ಇರ್ತದೆ, ನಾವು ಅನ್ಯಾಯ ಮಾಡಿದ್ದೀವಿ ಮಾಡಿದ್ದೀವಿ ಅಂತ ಒಂದು ಮನಸ್ಸು ಹೇಳ್ತಾನೆ ಇರ್ತದೆ, ನೀನ್ ಅನ್ಯಾಯ ಮಾಡಿದ್ದಿ ನೀನ್ ಅನ್ಯಾಯ ಮಾಡಿದ್ದಿ ಅಂತ ಹೇಳ್ತಾ ಇರ್ತದೆ ಒಳಗಡೆ, ಒಂದು ಚುಚ್ಚುತ್ತಾ ಇದೆ ಧೃತರಾಷ್ಟ್ರನಿಗೆ. ಅದಕ್ಕೆ ಎಲ್ಲಿ ಯುದ್ಧ ಆಗಿಬಿಟ್ರೆ ನನ್ನ ಮಕ್ಕಳೆಲ್ಲ ಸಾಯ್ತಾರೋ ಏನೋ ಅಂತ ಅವನಿಗೆ ಮೊದಲಿಂದ ಅನುಮಾನ ಇದ್ದೇ ಇತ್ತು. ದ್ರುಪದರಾಜನ ಪುರೋಹಿತರಷ್ಟೆಲ್ಲ ಹೇಳಿದ್ರಲ್ಲ ಬಂದು ಭೀಮನ ಮಹಿಮೆ, ಅದಕ್ಕೆ ಅವನು ಸಂಜಯನನ್ನು ಕರೆದು ಉಪಪ್ಲಾವ್ಯಕ್ಕೆ ಕಳಿಸ್ತಾನಂತೆ ಪಾಂಡವರ ಹತ್ರ, ಹೋಗಿ ಯುದ್ಧ ಮಾಡಬೇಡ ಅಂತ ಹೇಳಿ ಯುಧಿಷ್ಠಿರನು. ಏನು ಮಾಡಿದ್ರು ದುರ್ಯೋಧನ ರಾಜ್ಯ ಕೊಡೋದಿಲ್ಲ, ಹೇಗಿದ್ರೂ ಕಾಡಿನಲ್ಲಿದ್ದ ಅಭ್ಯಾಸ ಆಗಿದೆ, ಇಷ್ಟು ದಿವಸ ಹೊರಗಿದ್ದೀರಿ, ನಿಮಗೇನು ಕಷ್ಟ ಆಗಿದೆ, ಸುಖವಾಗಿದ್ದೀರಿ, ಹಿಂಗೆ ಮುಂದುವರಿಸ್ಕೊಂಡು ಹೋಗ್ರಿ ಅಂತ, ನಿಮ್ಗೇನಾದ್ರೂ ತೊಂದರೆ ಆಗಿದೆಯಾ ಆರಾಮಾಗಿದ್ದೀರಿ ಹಾಗೆ ಮುಂದುವರಿಸ್ಕೊಂಡು ಹೋಗಿಬಿಡ್ರಿ ಅಂತ ಹೇಳಿ ಬಾ ನೀನು. ಹೇಗಿದ್ರು ದುರ್ಯೋಧನ ಕೊಡೋದಿಲ್ಲ, ಸುಮ್ಮನೆ ಯುದ್ಧ ಮಾಡಿ ಸಾಕಷ್ಟು ದೇಹ ನಾಶ ಆಗಬೇಕು, ಯಾಕೆ ಆಸ್ತಿ ಪಾಸ್ತಿ ನಾಶ, ಯುದ್ಧದಿಂದ ಎಷ್ಟೆಲ್ಲ ನಾಶ ಆಗ್ತದೆ, ಇದೆಲ್ಲ ಬೇಡ ಅಂತ ಹೇಳಿ ಕಳಿಸಿದ. ಇದೇ ಮುಂದೆ ಅರ್ಜುನನ ತಲೆಯಲ್ಲಿ ಕೂತ್ಬಿಟ್ಟಿತ್ತಂತೆ ಸ್ವಲ್ಪ, ಅವನಿಗೆ ಮುಂದೆ ವಿಷಾದ ಯೋಗ ಬರ್ಲಿಕ್ಕೆ ಇದು ಒಂದು ಕಾರಣ ಆಯ್ತು. ಇಷ್ಟೆಲ್ಲ ಬಂದು ಸಂಜಯ ಹೇಳ್ತಾನೆ, ಹಠವಾದೇವ ದತ್ ಭೀಮೋ ಯಂ ಧರ್ಮಂ ದ್ರೌಪದಿ ತಥಾ ತಮೇ ಓಕ್ತ ಧರ್ಮ ಜಸ್ತು ಚಕಾರಚ ನಿರುತ್ತರಂ. ಧರ್ಮರಾಜ ಗಟ್ಟಿಯಾಗಿ ಬಿಟ್ಟಿದ್ದ, ಅದಕ್ಕೆ ಇರಬೇಕು. ಕಾಡಿಗೆ ಬಂದು ಒಂದು ವರ್ಷ ಆದ ಕೂಡಲೇ ಭೀಮ ಮತ್ತು ದ್ರೌಪದಿ ಸೇರಿ ಒಂದು ಪೀಠಕ್ಕೆ ಹಾಕಿಬಿಟ್ಟಿದ್ರು ಮೊದಲೇ. ಸಂವತ್ಸರ ಅಂತಂದ್ರೆ ವರ್ಷ ಶಬ್ದ, ಅದಕ್ಕೆ ಮಾಸ ಅಂತ ಅರ್ಥ ಮಾಡ್ಲಿಕ್ಕೆ ಬರ್ತದೆ. 12 ತಿಂಗಳಾಯ್ತು 12 ವರ್ಷ ಆಯ್ತು ಅಂತ ನಾವು ವಾದ ಮಾಡಿ, ಅದು ವೇದ ಪ್ರಾಮಾಣ್ಯ, ವೇದದ ಆಧಾರದಿಂದ ಆ ರೀತಿ ವಾದ ಮಾಡಿ ನಾವು ಹೋಗಿಬಿಡೋಣ ಅಂತಂದು ಪೀಠಕ್ಕೆ ಆಗಿಲ್ಲ, 12 ವರ್ಷ ಆದ್ಮೇಲೆ ಹೋಗೋಣ ಅಂತ ಧರ್ಮರಾಜನ ಕೈಲಿ ಪ್ರತಿಜ್ಞೆ ಮಾಡಿಸಿತು. ಆವಾಗ ಹಠವಾದ ಅಂತ ಒಂದು ವಾದ ನಡೆದಿತ್ತು, ಅವರವರು ಅವರವರಿಗೆ ವಿಹಿತವಾದ ಧರ್ಮ ಮಾಡಲೇಬೇಕು. ಕ್ಷತ್ರಿಯರಿಗೆ ನಾರಾಯಣ ದ್ವಿಟ್ ತದನುಬಂಧಿ ನಿಗ್ರಹ ಕ್ಷತ್ರಿಯಾಣ ಪರಮೋ ಧರ್ಮ, ವಿಷ್ಣು ದ್ವೇಷಗಳನ್ನು ನಿಗ್ರಹ ಮಾಡೋದೇ ಕ್ಷತ್ರಿಯರ ಧರ್ಮ, ಅದನ್ನು ಮಾಡಲೇಬೇಕು, ಇದೆಲ್ಲ ವಾದ ಮಾಡಿದ್ದ ಭೀಮ. ಅದೆಲ್ಲ ಧರ್ಮರಾಜನ ತಲೆಯಲ್ಲಿ ಕೂತಿತ್ತು, ಆಚಾರ್ಯ ಶಾಸ್ತ್ರ ಚೆನ್ನಾಗಿ ಕೂತಿತ್ತು ಧರ್ಮರಾಜನ ತಲೆಯಲ್ಲಿ. ಅದನ್ನು ಹೇಳ್ತಾ ಇದ್ದಾನೆ ಸಂಜಯನ ಹತ್ರ, ಭೀಮ ಹೇಳಲಿಲ್ಲ, ಧರ್ಮರಾಜನೇ ಹೇಳಿಬಿಟ್ಟು ಶಿಷ್ಯರ ಕೈಲಿ ಎಲ್ಲ ಮಾಡಿಸಿಬಿಟ್ಟ. ಭೀಮಸೇನ ದೇವರು ಹೇಳಿದ ವಾದವನ್ನೇ ಧರ್ಮರಾಜ ಸಮರ್ಥನೆ ಮಾಡ್ತಾನೆ. ಕೃಷ್ಣನೂ ಕೂಡ ಅದನ್ನೇ ಹೇಳಿದಂತೆ ಸಂಜಯನ ಹತ್ರ, ಎಲ್ಲೆಲ್ಲ ಶಾಂತಿ ಸಂಧಾನ ಅವೆಲ್ಲ ನಡೆಯೋದಿಲ್ಲ, ವಿಷ್ಣು ದ್ವೇಷಗಳು ಅಧರ್ಮದಲ್ಲಿ ಪ್ರವೃತ್ತರಾದವರು ಅನ್ಯಾಯ ಮಾರ್ಗದಲ್ಲಿ ನಡೀತಕ್ಕಂಥವರನ್ನ ಶಾಸನ ಮಾಡಲೇಬೇಕು, ಅದೇ ಧರ್ಮ ಅಂತ ಧರ್ಮರಾಜ ಹೇಳಿಬಿಟ್ಟೆ ಇಷ್ಟು ಗಟ್ಟಿಯಾಗಿ. ಅದ ಆಶ್ಚರ್ಯ, ಧರ್ಮರಾಜ ಹೇಳಿದ, ಕೃಷ್ಣ ಸಮರ್ಥನೆ ಮಾಡಿದ. ಈ ರೀತಿ ಹೇಳಲಿ ಅಂತಲೇ ಭೀಮ ಮತ್ತು ದ್ರೌಪದಿ ದೇವಿ ಕಾಡಿಗೆ ಬಂದು ಒಂದು ವರ್ಷದ ಆದ ಕೂಡಲೇ ಅವನ ತಲೆಯಲ್ಲಿ ಇದನ್ನೆಲ್ಲ ಬೀಜ ಬಿತ್ತುಬಿಟ್ಟಿದ್ದು, ಅದು ಹೆಮ್ಮರವಾಗಿ ಬೆಳೆದಿತ್ತು. ಧರ್ಮರಾಜ ಈ ಮಾತಾಡಿಬಿಟ್ಟು ಇಷ್ಟೆಲ್ಲ ಹೇಳಿಸ್ಕೊಂಡ ಮೇಲೆ ಸಂಜಯನಿಗೆ ಅಂತ ಅನಿಸ್ತಂತೆ, ನಾನು ಇಲ್ಲಿ ತನಕ ಬರಬಾರ್ದಾಗಿತ್ತು, ನಾನೇ ಈ ಮಾತು ಧೃತರಾಷ್ಟ್ರಿಗೆ ಹೇಳಬೇಕಾಗಿತ್ತು ಅನಿಸ್ತವನು, ಅವನ ದೂತನಾಗಿ ನಾನೇ ಬಂದೆ ಅಂತ ಹೇಳಿ ಹೋದವನೇ ಮೊದಲು ಬೈದು ಬಿಟ್ಟಂತೆ ಧೃತರಾಷ್ಟ್ರನ. ಎಂಥ ಸಂದೇಶ ಹೇಳಿ ಕಳಿಸಿದ್ದಿ, ಎಲ್ಲಾದರೂ ಧರ್ಮಕ್ಕೆ ವಿರುದ್ಧ ಇದು ಅಂತ. ತಥೋ ನಿರುತ್ತರ ಕೃಷ್ಣಂ ಪಾಂಡವಾಂಶ್ಚ ಪ್ರಣಮ್ಯಚ ಧೃತಾಷ್ಟ್ರಂ ಯಯೌ ತಂಚ ವಿನಿಂದ್ಯ ಪ್ರಯೌ ಗೃಹಂ. ಬಂದವನೇ ಸಂಜಯ ಮೊದಲು ಧೃತರಾಷ್ಟ್ರನಿಗೆ ಒಂದಿಷ್ಟು ಬೈದು ಮನೆಗೆ ಹೋಗಿಬಿಟ್ಟನಂತೆ, ಉಳಿದುದೆಲ್ಲ ನಾಳೆ ಹೇಳ್ತೇನೆ ಸಭೆಯಲ್ಲಿ ಅಂತ. ಇನ್ನೀಗ ರಾತ್ರಿ ಎಲ್ಲ
ಕೆಲವರು ಟೆಲಿಫೋನ್ ಮಾಡಿ ಒಂದು ಒಂದು ವಿಶೇಷ ವಿಚಾರ ಇದೆ ನಿಮ್ಗೆ ಹೇಳೋದು, ನಾಳೆ ಹೇಳ್ತೀನಿ ಅಂತ. ಅಲ್ಲಿ ಅವ್ರು ನಾಳೆ ಹೇಳೋ ತನಕ ನಿದ್ದೆನೆ ಬರೋದಿಲ್ಲ ಇವನಿಗೆ, ದೇವರೇ ಗೊತ್ತು. ಹೇಳೋದಿದ್ರೆ ಒಂದೇ ಸಲ ಬಂದು ನಾಳೆನೆ ಹೇಳ್ಬಿಡ್ಬೇಕು, ಬರೋದು ಸುಮ್ ಸುಮ್ನೆ ಫೋನ್ ಮಾಡಿ ಗಂಭೀರವಾಗಿ ನೇರ್ಲಿ ಬಂದು ಹೇಳ್ತೀನಿ ನಿಮ್ಗೆ ಅಂತಿರ್ತಾರೆ. ಇವನ್ ಗತಿ ಏನಾಗ್ಬೇಡ. ಈ ಧೃತರಾಷ್ಟ್ರನಿಗೆ ಹಾಗಾಯ್ತು, ಬರೋದು ಬಂದ ಸಂಜೆಯ ಬಂದು ಒಂದಿಷ್ಟು ಬೈದು, ಏ ಯಾಕಪ್ಪ ಏನು ನೀನ್ ಮಾಡಿದ್ ಬಹಳ ತಪ್ಪು, ಅಲ್ಲೆಲ್ಲ ಭಾರಿ ನಡೀತ, ಅದೆಲ್ಲ ತುಂಬಾ ಇದೆ, ಈಗ ಪುರುಸೊತ್ತೆಲ್ಲ ನಾಳೆ ಹೇಳ್ತೀನಿ. ನಾಳೆ ತನಕ ಇವನಿಗೆ ಆತಂಕ ಶುರುವಾಗಿ ಏನ್ ಹೇಳ್ತಾನೋ ಏನಾಗುತ್ತೋ ಅಂತ ಗಾಬರಿಯಾಗಿ ಧೃತರಾಷ್ಟ್ರ ವಿದುರ್ ನನ್ನ ಕರೆದ. ಅವನಿಗೇನಾದ್ರೂ ಸ್ವಲ್ಪ ಗಾಬರಿ ಆದ್ರೆ ವಿದುರ್ನ ಕರೆಯೋದು. ನಿಂದಿತ ಸಂಜಯೇನಾಸವು ಆಹೂಯ ವಿದುರಂ ನಿಶಿ. ಆಗಾಗ್ಗೆ ಧೃತರಾಷ್ಟ್ರನಿಗೆ ನಿದ್ದೆ ಬರ್ತಿದ್ದಿಲ್ಲ ಅಂತ ನೋಡು, ಆಗಾಗ್ಗೆ ನಿದ್ದೆ ಬರ್ತಿದ್ದಿಲ್ಲ ಅಂತ. ಒಂದ್ಸಲ ಕೇಳ್ತಾನೆ ವಿದುರನ್ನ, ವಿದುರ ಯಾಕೋ ನಿದ್ದೆ ಬರ್ತಾ ಇಲ್ಲ ಅಂತ. ಈಗ ಯಾರಾದ್ರೂ ಕೇಳಿದ್ರೆ ಹೇಳ್ತಾರೆ ನಿದ್ದೆ ಬರ್ತಾ ಇಲ್ವಾ, ಒಂದಿಷ್ಟು ಪುರಾಣಕ್ಕೆ ಹೋಗಿ ಕೂಡ್ರಿ ನಿದ್ದೆ ಬರ. ಬೆಂಗಳೂರಿನಲ್ಲಿ ಹಾಗಾಯ್ತಂತೆ, ಒಬ್ಬ ಅಜ್ಜಿಗೆ ನಿದ್ದೆನೇ ಬರ್ತಿದ್ದಿಲ್ಲ, ಅಕಸ್ ಅಪರೂಪಕ್ಕೆ ಒಂದ್ ದಿವಸ ಪುರಾಣಕ್ಕೆ ಬಂದ್ರಂತ ಎಲ್ಲಿಲ್ಲದ ನಿದ್ದೆ ಅವತ್ತು ಬಂತಂತ. ಬಹಳ ಒಳ್ಳೆ ಉಪಾಯ ಅಂದ್ರೆ ಹಾಗೆ ಅಂತ ಕೆಲವರು, ದೌರ್ಭಾಗ್ಯ ಅದ ಅವರದಷ್ಟು. ಇನ್ನೊಂದು ಧೃತರಾಷ್ಟ್ರನಿಗೆ ಆಗಾಗ್ಗೆ ನಿದ್ದೆ ಬರ್ತಿದ್ದಿಲ್ಲ ಅಂತ, ನಿದ್ದೆ ಬರ್ಲಿಲ್ಲ ಅಂತಂದ್ಕೊಳ್ಳೆ ವಿದುರ್ ನನ್ನ ಬಂದು ಕೇಳೋದು ಯಾಕೋ ನಿದ್ದೆ ಬರ್ತಾ ಇಲ್ಲ. ವಿದುರ ಹೇಳ್ತಿದ್ನಂತೆ, ನಿದ್ದೆ ಬರ್ತಾ ಇಲ್ಲ ಅಂದ್ರೆ ನೀನೇನೋ ಮಾಡಬಾರ್ದು ಕೆಲಸ ಮಾಡಿದ್ದಿ ಅಂತ. ನೀನು ಮಾಡಬಾರ್ದು ಕೆಲಸ ಮಾಡಿದಾಗ ಮನುಷ್ಯನಿಗೆ ನಿದ್ದೆ ಬರೋದಿಲ್ಲ, ಊಟನೂ ಸರಿಯಾಗಿ ಸೇರೋದಿಲ್ಲ, ನಿದ್ದೆನೂ ಬರೋದಿಲ್ಲ, ಅಜೀರ್ಣನೂ ಆಗ್ತದೆ. ಯಾಕೆ ಸರಿಯಾಗಿ ಇದ್ದು ಬಿಟ್ರೆ ನಿದ್ದೆ ಚೆನ್ನಾಗಿ ಬರ್ತದೆ. ಏನೋ ಮಾಡಬಾರ್ದು ಕೆಲಸ ಮಾಡಿದ್ರೆ ಒಳಗೊಳಗೆ ಚುಚ್ಚುತ್ತಾ ಇರ್ತದೆ. ಧೃತರಾಷ್ಟ್ರನಿಗೆ ಹಾಗಾಯ್ತು, ವಿದುರ ಬೇರೆ ಇವನು ಬೇರೆ, ಸಂಜೆಯ ಬೇರೆ, ಹಾಗೆ ಹೇಳಿ ಹೋಗಿದ್ದ. ಆದ್ರಿಂದ ಏನ್ ಮಾಡಬೇಕು ನಿದ್ದೆ ಬರ್ತಾ ಇಲ್ಲ ಅಂತಂದಾಗ ಇಷ್ಟೇ ಹೇಳ್ತಾನೆ, ನಾಳೆ ಬಂದು ಸಂಜೆ ಏನ್ ಹೇಳ್ತಾನೆ ಏನು ಅಂತ ಬೇಡ, ನಾನು ಹೇಳೋದು ಹೇಳ್ಬಿಡ್ತೀನಿ. ಸೋಭದ ಧರ್ಮಂ ಪಾರ್ಥಾನಾಂ ರಾಜ್ಯದಾಪನಂ. ಭಾರ ಪಾಂಡವರಿಗೆ ರಾಜ್ಯ ಕೊಡು, ಅವ್ರಿಗೆ ಕೊಡಬೇಕಾದ ರಾಜ್ಯ ಕೊಟ್ಟು ಬಿಡು, ಇಷ್ಟೇ ಸಾಕು, ಇನ್ನೇನು ಬೇಕಾಗಿಲ್ಲ, ಅಷ್ಟು ಮಾಡಿದ್ರೆ ನಿನಗೆಲ್ಲ ಸರಿ ಹೋಗ್ತದೆ ಅಂತ ಬಹಳಷ್ಟು ನೀತಿ ಉಪಯೋಗ ನೀತಿಗಳನ್ನೆಲ್ಲ ಹೇಳಿದಂತೆ. ಅದರಲ್ಲೇ ಒಂದು ನೀತಿ ಶ್ಲೋಕ ಬಹಳ ಪ್ರಸಿದ್ಧವಾದ್ದು, ಏಕಯಾ ದ್ವೇ ವಿನಿಶ್ಚಿತ್ಯ ತ್ರಿಂಶ್ಚತುರ್ಭಿರ್ವಶೇ ಕುರು ಪಂಚಜಿತ್ವ ವಿಧಿತ್ವ ಷಟ್ ಸಪ್ತಹಿತ್ವ ಸುಖೀ ಭವ. ಅನೇಕ ಅರ್ಥ. ಏಕಯ ದ್ವೇ ವಿನಿಶ್ಚಿತ್ಯ, ಏಕಯ ಅಂದ್ರೆ ಒಂದು ವೇದ, ವೇದದಿಂದ ದ್ವೇ ವಿನಿಶ್ಚಿತ್ಯ, ಒಂದು ವೇದವನ್ನ ಸನಾತನವಾದ ಅಪೌರುಷೇಯವಾದ ವೇದವನ್ನು ಹಿಡ್ಕೊಂಡು ದ್ವೇ ವಿನಿಶ್ಚಿತ್ಯ ಎರಡರನ್ನ ನಿಶ್ಚಯ ಮಾಡಿಕೊಡ್ಬೇಕಂತ. ಯಾವುದು ಪ್ರವೃತ್ತ ಕರ್ಮ, ಯಾವುದು ನಿವೃತ್ತ ಕರ್ಮ, ಯಾವುದು ಬಂಧಕ ಕರ್ಮ, ಯಾವುದು ಮೋಚಕ ಕರ್ಮ ಅನ್ನೋದನ್ನ ನಿಶ್ಚಯ ಮಾಡಿಕೊಂಡು ತ್ರೀನ್ ಚತುರ್ಭಿಹಿ ವಶೇಕುರು. ತ್ರೀನ್ ಅಂತಂದ್ರೆ ಧರ್ಮ ಅರ್ಥ ಕಾಮ, ಇವುಗಳನ್ನ ಚತುರ್ಭಿಹಿ ಯಜ್ಞ ದಾನ ಅಧ್ಯಯನ ತಪಸ್ಸು, ಯಜ್ಞ ದಾನ ಅಧ್ಯಯನ ತಪಸ್ಸು ಈ ನಾಲ್ಕರಿಂದ ಧರ್ಮಾರ್ಥ ಕಾಮಗಳನ್ನ ವಶೀಕರಣ ಮಾಡುತ್ತೆ. ಪಂಚಜಿತ್ವ ಐದು ಇಂದ್ರಿಯಗಳನ್ನು ಗೆದ್ದು, ವಿದಿತ್ವ ಷಟ್ ಆರು ಉಪಾಯಗಳನ್ನ, ರಾಜ್ಯದ ರಾಜನೀತಿ ಉಪಾಯಗಳು ಆರು ಅಂತಿದೆ ಅದನ್ನ ತಿಳ್ಕೊಂಡು, ಅಥವಾ ಆರು ಶತ್ರುಗಳು ಯಾರಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ಅವರನ್ನು ಗೆದ್ದು, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳನ್ನು ತಿಳ್ಕೊಂಡು ಅದನ್ನ ಅವ್ರ ಶತ್ರುಗಳು ಅದೇ ಮುಖ್ಯ ಶತ್ರು ಅಂತ ತಿಳ್ಕೊಂಡು ಗೆದ್ದು, ಸಪ್ತಹಿತ್ವ ಸಪ್ತ ಸಪ್ತ ಅಂತಂದ್ರೆ ಸಪ್ತ ಧಾತುಗಳಿಂದ ಕೂಡಿದಂತಹ ದೇಹವನ್ನ ಹಿತ್ವ ಪರಿತ್ಯಾಗ ಮಾಡಿ ಸುಖೀ ಭವ ಮೋಕ್ಷಕ್ಕೆ ಹೋಗು. ಇದು ವಿದುರ ಹೇಳತಕ್ಕಂಥ. ಏಕಯ ದ್ವೇ ವಿನಿಶ್ಚಿತ್ಯ, ಏಕಯ ಅಂತಂದ್ರೆ ಅದೇ ವೇದ. ವೇದ ಇನ್ನೂ ಒಂದು ಹೇಳ್ತದೆ, ಪರಮ ಮುಖ್ಯ ವೃತ್ತಿಯಿಂದ ಹೇಳೋದು ಪರಮಾತ್ಮನ ವಿಚಾರವನ್ನ. ಏಕಯ ದ್ವೇ ವಿನಿಶ್ಚಿತ್ಯ, ಒಂದು ವೇದದಿಂದ ಜೀವನ ಸ್ಥಾನಮಾನ ಏನು, ಪರಬ್ರಹ್ಮನ ಸ್ಥಾನಮಾನ ಏನು ಅನ್ನೋದನ್ನ ತಿಳ್ಕೊಂಡು, ಏಕಯ ದ್ವೇ ವಿನಿಶ್ಚಿತ್ಯ, ಒಂದು ವೇದದಿಂದ ಜೀವನ ಸ್ವರೂಪ ಏನು, ಪರಮಾತ್ಮನ ಸ್ವರೂಪ ಏನು, ಇವನು ಪ್ರತಿಬಿಂಬ ಜೀವ, ಆ ಪರಮಾತ್ಮ ಬಿಂಬ, ಅವನ ನೆರಳು ಇವನು, ಅವನ ಅಧೀನ ಇವನು ಅನ್ನೋದನ್ನು ತಿಳ್ಕೊಂಡು ಜೀವತತ್ವ ಪರತತ್ವವನ್ನು ತಿಳ್ಕೊಂಡು, ತ್ರೀನ್ ಚತುರ್ಭಿಹಿ ವಶೇಕುರು. ಚತುರ್ಭಿಹಿ ಅಂತಂದ್ರೆ ಬ್ರಹ್ಮಸೂತ್ರದ ಸಾಧನಾಧ್ಯಾಯದಲ್ಲಿ ಬರತಕ್ಕಂತಹ ನಾಲ್ಕು ಪಾದ, ವೈರಾಗ್ಯ ಭಕ್ತಿ ಉಪಾಸನ ಅಪರೋಕ್ಷ ಜ್ಞಾನ, ಈ ನಾಲ್ಕು ಪಾದಗಳಲ್ಲಿ ಪ್ರತಿಪಾದಿತವಾದಂತಹ ನಾಲ್ಕು ಸಾಧನಗಳಿಂದ, ವೈರಾಗ್ಯಪಾದ ಭಕ್ತಿಪಾದ ಉಪಾಸನಾಪಾದ ಅಪರೋಕ್ಷ ಜ್ಞಾನ ಪಾದ ಅಂತ ನಾಲ್ಕು ಪಾದಗಳು ಬರ್ತದೆ ಸಾಧನಾಧ್ಯಾಯದಲ್ಲಿ. ನಾಲ್ಕು ವಿಧವಾದ ಸಾಧನ, ಮೊದಲು ವೈರಾಗ್ಯ, ವೈರಾಗ್ಯತೋ ಭಕ್ತಿ ದಾರ್ಢ್ಯಂ, ವೈರಾಗ್ಯದಿಂದ ದೃಢವಾದ ಭಕ್ತಿ, ಭಕ್ತಿಯಿಂದ ಉಪಾಸನೆ, ಉಪಾಸನೆಯಿಂದ ಅಪರೋಕ್ಷ ಜ್ಞಾನ ಸಾಕ್ಷಾತ್ಕಾರ. ಇಂಥ ನಾಲ್ಕು ಸಾಧನಗಳಿಂದ ತ್ರೀನ್ ಚತುರ್ಭಿರ್ ವಶೇಕುರು, ನಾಲ್ಕು ಸಾಧನಗಳಿಂದ ಮೂರನ್ನ ವಶೀಕರಣ ಮಾಡಿಕೊ ಅಂದ್ರೆ ಅನಂತಾಸನ ಶ್ವೇತದ್ವೀಪ ವೈಕುಂಠ ತ್ರಿಧಾಮ ಪರಮಾತ್ಮ ಅವನ ಮೂರು ಮಂದಿರಗಳನ್ನ ನಿನ್ನ ವಶಕ್ಕೆ ತಗೋ ಅಂದ್ರೆ ಮೋಕ್ಷವನ್ನು ಸಂಪಾದನೆ ಮಾಡು. ಪಂಚಜಿತ್ವ ವಿದಿತ್ವ ಷಟ್ ಸಪ್ತಹಿತ್ವ ಸುಖೀ ಭವ, ಐದು ಇಂದ್ರಿಯಗಳನ್ನ ಗೆದ್ದು, ಆರು ಹರಿಷಡ್ವರ್ಗವನ್ನ ತಿಳ್ಕೊಂಡು ಅದನ್ನು ಕೂಡ ಗೆದ್ದು, ಸಪ್ತಹಿತ್ವ ಭೌತಿಕ ದೇಹವನ್ನ ಪರಿತ್ಯಾಗ ಮಾಡಿ ಸುಖೀ ಭವ ಮುಕ್ತನಾಗು. ಇವೆಲ್ಲ ವಿದುರ ಹೇಳಿದಂತಹದ್ದು, ಬೇಕಾದಷ್ಟು ನೀತಿ ಹೇಳಿದ. ಧರ್ಮಾನುಷ್ಠಾನ ಮಾಡು, ಇಂದ್ರಿಯ ನಿಗ್ರಹ ಮಾಡಿಕೊ, ಆಸೆ ಬಿಟ್ಟು ಬಿಡು, ಲೋಭವನ್ನ ಬಿಡು, ಎಲ್ಲ ಹೇಳಿ ಪಾಂಡವರಿಗೆ ರಾಜ್ಯ ಕೊಡು,
ಐಹಿಕಸ್ಯ ಸುಖಸ್ಯಾಪಿ ಕಾರಣಂ ತದನಿಂದಿತಂ. ಬರೇ ಪಾರತ್ರಿಕ ಸುಖಕ್ಕೆ ಮಾತ್ರ ಹೇಳ್ತಾ ಇಲ್ಲ ನಾನು ಈ ಧರ್ಮವನ್ನ. ಈ ಲೋಕದಲ್ಲಿ ನಿನಗೆ ಸುಖಕ್ಕೆ ಅಂದ್ರೆ ಚೆನ್ನಾಗಿ ನಿದ್ದೆ ಬರಲಿಕ್ಕೆ ಕಾರಣ ಆಗ್ತದೆ. ಸುಖವಾಗಿ ನೀನು ನಿದ್ದೆ ಮಾಡ್ಕೊಂಡು ಇರಬೇಕು, ಇಹಲೋಕದ ಸುಖ ಬೇಕು ಅಂತಂದ್ರೂ ಕೂಡ ಯಾವ ಕೆಟ್ಟ ಕೆಲಸನು ಮಾಡಬೇಡ, ಯಾವ ತಪ್ಪನ್ನು ಮಾಡಬೇಡ. ಮಾಡಿದಾಗ ಅದು ನಿನ್ನನ್ನೇ ಕಾಡ್ತಾ, ನಿನ್ನನ್ನು ಅದೇ ಸುಡೋದು. ಆ ಯಾರಿಗೆ ಅನ್ಯಾಯ ಮಾಡಿದ್ಯೋ ಅವನು ಸುಡೋದಕ್ಕಿಂತ ನೀನು ಮಾಡಿದ ಅನ್ಯಾಯವೇ ನಿನ್ನನ್ನು ಸುಟ್ಟು ಬಿಡ್ತದೆ. ಅದರಿಂದ ಐಹಿಕ ಸುಖಕ್ಕೂ ಕೂಡ ಕಾರಣ ಅವರಿಗೆ ರಾಜ್ಯ ಕೊಟ್ರೆ. ಅನ್ಯಥಾ ಸರ್ವಪುತ್ರಾಣಾಂ ನಾಶಂ ಧರ್ಮಾತಿ ಲಂಘನಂ. ಇಲ್ಲದಿದ್ದರೆ ನಿನ್ನ ಮಕ್ಕಳು ನಾಶ ಆಗ್ತಾರೆ, ನಿನಗೆ ಪುಣ್ಯವೂ ಇಲ್ಲ, ಧರ್ಮಾತಿಕ್ರಮಣ ಆಗ್ತದೆ. ಇಷ್ಟೆಲ್ಲ ನೋಡು ಅಂತಂದ್ರೆ ಇಷ್ಟು ಹೇಳಿದರೂ ಕೂಡ ತತ್ರ ಭಾವ ಮಕೃತ್ವಾ ಸಹ, ಇಷ್ಟು ಹೇಳಿದ್ರು ಅದರಲ್ಲೇನು ತಲೆ ಹೋಗ್ಲಿಲ್ಲ ಅಂತ, ಅದ್ರ ಬಗ್ಗೆ ಏನೂ ವಿಚಾರ ಮಾಡಲಿಲ್ಲ. ಅದನ್ನು ಅಳವಡಿಸಿಕೊಳ್ಳೋಣ, ವಿದುರ ಹೇಳಿದ ನೀತಿಯನ್ನು ಅಳವಡಿಸಿಕೊಳ್ಳೋಣ ಅಂತ ಅನ್ನೋದು ಅವನಿಗೆ ಮನಸ್ಸಿಗೆ ಬರಲಿಲ್ಲ. ಆದರೆ ಒಳಗೊಳಗೆ ಚುಚ್ಚುತ್ತಾ ಇದೆ, ಪಾಪ ಬರ್ತದೆ, ಪಾಪ ಕೆಲಸ ಮಾಡ್ತಿದ್ದೀರಿ ಅಂತ. ಅದಕ್ಕೆ ಅವನು ತಿಳ್ಕೊಂಡಂತೆ ಜ್ಞಾನ ಆದಿಚ್ಛನ್ ಅಘಕ್ಷಯಂ. ಜ್ಞಾನ ಸಂಪಾದನೆ ಮಾಡಿದ್ರೆ ಜ್ಞಾನದಿಂದ ಪಾಪ ಹೋಗ್ತದೆ ಅಂತಿದೆಯಲ್ಲ, ಅದರಿಂದ ಜ್ಞಾನ ಸಂಪಾದನೆ ಮಾಡಿದ್ರಾಯ್ತು. ಪರಮಾತ್ಮನ ವಿಷ್ಣು ತತ್ವ ಜ್ಞಾನವನ್ನು ಸಂಪಾದನೆ ಮಾಡಿದರೆ ಪಾಪ ಹೋಗ್ತದೆ ಅಂತ ವಿಚಾರ ಮಾಡಿ ವಿಷ್ಣು ಸ್ವರೂಪಂ ಪಪ್ರಚ್ಛ. ಇದರ ನನಗೊಂದಿಷ್ಟು ವಿಷ್ಣುವಿನ ಸ್ವರೂಪ ಹೇಳು, ವಿಷ್ಣುವಿನ ತತ್ವ ಹೇಳು ಅಂತ ಅಂದನು. ಸೋಸ್ಮರಚ್ಚ ಸನಾತನಂ, ಅವನು ಸನತ್ಸುಜಾತರನ ಸ್ಮರಣೆ ಮಾಡಿಕೊಂಡ. ನಾನು ಹೇಳುವಷ್ಟು ಹೇಳ್ತೇನೆ, ಹೆಚ್ಚು ಹೇಳಲಿಕ್ಕೆ ನನಗೆ ಅಧಿಕಾರ ಇಲ್ಲ ಅಂತ ವಿದುರ. ಎಲ್ಲ ಗೊತ್ತಿದೆ ಅವನಿಗೆ, ಆದರೂ ಕೂಡ ನಾನು ಹೆಚ್ಚು ಉಪದೇಶ ಮಾಡಬಾರದು. ನನ್ನ ಯಾವ ರೀತಿ ಇದ್ದೇನೆ, ನನ್ನ ಸ್ಥಾನಮಾನೇನೋ ಅದಕ್ಕೆ ತಕ್ಕ ಹಾಗೆ ನಡ್ಕೊಳ್ಬೇಕು. ನಾನು ದಾಸಿ ಪುತ್ರನಾಗಿ ಹುಟ್ಟಿದ್ರಿಂದ ನಿನಗೆ ಹೇಳುವಷ್ಟು ಹೇಳಿದ್ದೀನಿ, ಹೆಚ್ಚಿಂದು ವಿಷ್ಣು ಸ್ವರೂಪ ಕೇಳ್ತಿದ್ದೀಯಲ್ಲ ಅದನ್ನು ಹೇಳಲಿಕ್ಕೆ ಸನತ್ ಸುಜಾತರೆ ಅಧಿಕಾರಿಗಳು ಅವರು ಬಂದು ಹೇಳ್ತಾರೆ ಅಂತ ಸ್ಮರಣೆ ಮಾಡಿದ. ಅವರು ಬಂದ್ರು, ಅವ್ರನ್ನು ಇದೇ ಕೇಳಿದ. ಮನುಷ್ಯ ಏನಾದರೂ ಮಾಡಿ ಪಾಪ ಮಾಡಿದರೆ ಆ ಪಾಪ ಪರಿಹಾರ ಆಗಲಿಕ್ಕೆ, ಜ್ಞಾನ ಸಂಪಾದನೆ ಮಾಡಿದರೆ ಪಾಪ ಪರಿಹಾರ ಆಗ್ತದಲ್ಲ, ಆದ್ರಿಂದ ನನಗೆ ವಿಷ್ಣು ಸ್ವರೂಪದ ಜ್ಞಾನ ಬರೋ ಹಾಗೆ ವಿಷ್ಣು ತತ್ವ ನಿರ್ಣಯ ಹೇಳ್ರಿ ಅಂತ. ಪರಮಾತ್ಮನ ಸ್ವರೂಪ ತಿಳ್ಕೊಂಡ್ರೆ ಪಾಪ ಪರಿಹಾರ ಆಗ್ತದೆ ಅಂತ ಅವನ ಭಾವನೆ ಉಂಟು. ಬ್ರಹ್ಮಸೂತ್ರದಲ್ಲಿ ಹಾಗೂ ಇದೆ, ತದಧಿಗಮ ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶೋ ಅಂತಿದೆ. ಆದರೆ ಯಾವ ಪಾಪ ಹೋಗ್ತದೆ? ಅಪರೋಕ್ಷ ಜ್ಞಾನ ಪಡೆದ ಮೇಲೆ, ಅಪರೋಕ್ಷ ಜ್ಞಾನ ಬಂದ ಮೇಲೆ ಸಂಚಿತ ಪಾಪಗಳು ಅಂತ ಏನಿರ್ತದೆ, ಕೂಡಿಟ್ಟದ್ದು, ಪ್ರಾರಬ್ಧ ಇತರವಾದದ್ದು, ಅದು ಹೋಗ್ತದೆ. ಅಪರೋಕ್ಷ ಜ್ಞಾನಿಗಳಿಗೆ ಮುಂದೆ ಮಾಡಬಹುದಾದ ಬರಬಹುದಾದ ಹೊಸ ಪಾಪ ಅಂಟೋದಿಲ್ಲ, ಹಳೆ ಕೂಡಿಟ್ಟ ಪಾಪಗಳೆಲ್ಲ ಹೋಗ್ತದೆ. ಆದರೆ ಪ್ರಾರಬ್ಧ ಕರ್ಮವನ್ನು ಅವರು ಕೂಡ ಅನುಭವಿಸಲೇಬೇಕು. ನೀವೇನ್ ತಿಳ್ಕೊಂಡ ಸುಮ್ಮನೆ ಶಾಸ್ತ್ರದಿಂದ ಜ್ಞಾನ ಪಡೆದು ಬಿಟ್ರೆ ಸಾಕು, ಏನ್ ಪಾಪ ಬೇಕಾದ್ರೆ ಮಾಡ್ತಾ ಇರಬಹುದು, ಒಂದಿಷ್ಟು ಜ್ಞಾನ ವಿಷ್ಣುವಿನ ಸ್ವರೂಪ ಜ್ಞಾನ ಪಡೆದಂತೆ ಆ ಪಾಪ ಹೋಗ್ತದೆ ಅಂತ ತಿಳ್ಕೊಂಡಿದ. ಸನತ್ಸುಜಾತರು ಮೊದಲು ಹೇಳಿದ್ರಂತೆ ವಿಷ್ಣು ಸ್ವರೂಪ ಹೇಳಬೇಕಲ್ಲ, ಹೇಳ್ತೀನಿ ಅಂತ ಹೇಳಿ ಆ ವಿಷ್ಣು ತತ್ವವನ್ನೆಲ್ಲ ಹೇಳಿ ಕೊನೆಗೆ ಹೇಳಿದ್ರಂತೆ ಮಾಯಾವಿನಃ ಶುಭಾಗತಿ ನ. ಕಪಟದಿಂದ ವಿಷ್ಣು ಜ್ಞಾನ ಪಡೆದ್ರೆ ಅವ್ರಿಗೆಂದು ಸದ್ಗತಿ ಆಗೋದಿಲ್ಲ. ಅಂದ್ರೆ ವಿಷ್ಣು ಜ್ಞಾನ ಸದ್ಗತಿ ತಂದ್ಕೊಡ್ತದೆ, ಆದ್ರೆ ಹೃದಯದಲ್ಲಿ ಕಪಟತನ ಇದ್ರೆ, ಕಪಟ್ಯದಿಂದ ಇನ್ನೊಬ್ಬರ ಹತ್ರ ಮೋಸ ಮಾಡಿಕೊಂಡು ಕಪಟತನದಿಂದ ವರ್ತಿಸಿ ವಿಷ್ಣು ಜ್ಞಾನದಿಂದ ನಾನು ಸಂಪಾದನೆ ಮಾಡ್ತೇನೆ ಒಳ್ಳೆ ಗತಿಯನ್ನ ಅಂತಂದ್ರೆ ಅದು ಮಾತ್ರ ಸಾಧ್ಯ ಇಲ್ಲ. ಮಾಯಾವಿಯಾದವನಿಗೆ ಯಾವತ್ತೂ ಕೂಡ ಸದ್ಗತಿ ಆಗುವುದಿಲ್ಲ, ಕಪಟಿಗೆ ಸದ್ಗತಿ ಇಲ್ಲ. ನ ಛಂದಾಂಶಿ ವೃಜಿನಾತ್ ತಾರಯಂತಿ ಅಂತಾರೆ. ಮಾಯಾವಿನಂ ನ ಛಂದಾಂಶಿ ವೃಜಿನಾತ್ ತಾರಯಂತಿ. ಎಷ್ಟೇ ಛಂದೋಧ್ಯಯನ ವೇದಾಧ್ಯಯನ ಮಾಡಿದರೂ ಕೂಡ ಅವನು ಕಪಟಿಯಾಗಿದ್ರೆ ಆ ಛಂದಸ್ಸು ಅವನನ್ನು ಮುಚ್ಚಿಡೋದಿಲ್ಲ. ಛಂದಸ್ಸು ಅನ್ನೋ ಶಬ್ದಕ್ಕೆ ನಿಜವಾಗಿ ಹೆಸರು ಮುಚ್ಚಿಡೋದು ಅಂತ ಅರ್ಥ. ಛಾದಯಂತಿ ಇತಿ ಛಂದಾಂಶಿ. ಆದ್ರೆ ಮಾಯಾವಿಯನ್ನು ಮಾತ್ರ ಅದು ಎಂದೂ ಬಚ್ಚಿಡೋದಿಲ್ಲ, ಅವನಿಗೆ ಅನುಭವ ಮಾಡಲೇಬೇಕವನು. ನ ಛಂದಾಂಶಿ ವೃಜನಾತ್ತಾರಯಂತಿ ಅನ್ನೋ ಮಾತನ್ನು ಹೇಳಿ ಸನತ್ಸುಜಾತರು ಹೋಗ್ತಾರೆ. ತಚ್ಛೃತ್ವಾ ಸತು ಭೀತೋಪಿ. ಇಷ್ಟು ಹೇಳಿದ ಮೇಲೆ ಇನ್ನೂ ಹೆದರಿಕೆ ಆಯ್ತು. ಅರೆ ಇವರು ಹಿಂಗೆ ಹೇಳಿದ್ರಲ್ಲ ಅಂತ. ಜ್ಞಾನದಿಂದ ಪಾಪ ನಾಶ ಆಗ್ತದೆ ಅಂತ ಅನ್ಕೊಂಡ್ರೆ ಈ ಛಂದಸ್ಸು ಜ್ಞಾನ ಉಂಟು ಮಾಡಿದ್ರು, ಕಪಟತನ ಇದ್ರೆ ಅವರನ್ನು ಕಾಪಾಡುವುದಿಲ್ಲ ಅಂತ ಹೇಳಿಬಿಟ್ರು. ಭೀತೋಪಿ ಹೆದರಿದ. ಆದರೂ ಪುತ್ರ ಸ್ನೇಹ ಅನುಗೋ ನೃಪ. ಅದೆಲ್ಲ ಪುತ್ರ ವ್ಯಾಮೋಹದ ಎದುರುಗಡೆ ಇದೆಲ್ಲವೂ ಕೆಳಗಾಯ್ತಂತೆ. ಬಲವಾದ ಪುತ್ರ ವ್ಯಾಮೋಹದಿಂದ ರಾಜ್ಯಂ ನಾದ ಪಾಂಡವಾನಾಂ ತಥೋ ಧರ್ಮ ಸುತೋ ನೃಪ. ರಾಜ್ಯ ಕೊಡ್ಲೇ ಇಲ್ಲ. ಸಂಜಯನಿಗೆ ಉಪಪ್ಲಾವ್ಯದಿಂದ ಧರ್ಮರಾಜ ಹೇಳ್ಕಳಿಸಿದ್ದ, ನೀನ್ ಹೋಗು ಹೇಳು ಧೃತರಾಷ್ಟ್ರನಿಗೆ, ಅವನ್ ಏನ್ ಹೇಳ್ತಾನೆ, ರಾಜ್ಯ ಕೊಡ್ತಾನೋ ಇಲ್ವೋ ಅಂತ ತಿಳ್ಕೊ. ರಾಜ್ಯ ಕೊಡ್ತಾನೆ ಅಂತಾದ್ರೆ ಬಂದು ಹೇಳು, ನಾವು ಹೋಗ್ತೀವಿ. ಕೊಡೋದಿಲ್ಲ ಅಂತಾದ್ರೆ ನೀನು ಬರಬೇಡ ಅಂತಂದು. ಕೊಡೋದಿಲ್ಲ ಅಂತ ಹೇಳಲಿಕ್ಕೆ ಯಾತಕ್ಕೆ ಬರ್ತಿ ಮತ್ತೆ ಮುದ್ದ? ಕೊಡೋದು ಅಂತಾದ್ರೆ ಬಂದ್ಬಿಡು, ವೈಭವದಿಂದ ಹೋಗೋಣ. ಕೊಡೋದಿಲ್ಲ ಅಂತಾದ್ರೆ ನೀ ಬರಬೇಡ. ನೀ ಬರ್ಲಿಲ್ಲ ಅಂತಂದ್ರೆ ಅವನ್ ರಾಜ್ಯ ಕೊಡೋದಿಲ್ಲ ಅಂತ ನಾವು ಅರ್ಥ ಮಾಡ್ಕೋತೀವಿ ಅಂದ್. ಈಗ ನಂಗೆ ಹೇಳಲಿಕ್ಕೆ ಮೊಬೈಲ್ ಇದ್ದಿಲ್ಲ, ಮೊಬೈಲ್ ಇದ್ರೆ ಅಲ್ಲಿಂದಲ್ಲೇ ಒಂದು ಕಾಲ್ ಮಾಡಿಬಿಡ್ತಿದ್ದ. ಬಂದ್ ಬಂದೇ ಹೇಳಬೇಕಾಗಿತ್ತು. ಆದ್ರಿಂದ ಕೊಡೋದಿಲ್ಲ ಅಂತಾದ್ರೆ ನೀ ಬರಬೇಡ, ನೀ ಬರ್ಲಿಲ್ಲ ಅಂತಂದ್ರೆ ನಾವು ಅರ್ಥ ಮಾಡ್ಕೋತೀವಿ. ಇಷ್ಟು ಹೇಳಿ ಕಳಿಸಿದ್ದ. ಸಂಜಯ ಹೋಗ್ಲಿಲ್ಲ ಅಲ್ಲಿಗೆ, ಹೋಗಿಲ್ಲ. ಆದ್ರಿಂದ ತಾವಥ ನಾಗತೋ ಜ್ಞಾತ. ಅವನು ಹೇಳಿದಂತೆ ಧರ್ಮರಾಜ, ನೀನಾದ್ರೂ ಬಾ, ಇಲ್ಲ ವಿದುರ ಬರ್ಲಿ,
ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಬಂದ್ರೆ ನಮ್ ದೊಡ್ಡಪ್ಪ ರಾಜ್ಯ ಕೊಡ್ತಾನೆ ಅಂತ ಅರ್ಥ. ಇಲ್ಲ ಅಂದ್ರೆ ಇಲ್ಲ ಅಂತ ಅರ್ಥ. ಇಬ್ರು ಬರಲಿಲ್ಲ. ತಾವಥ ರಾಗತೋ ಜ್ಞಾತ್ವ ಮಂತ್ರಯ ಮಾಸ ಚೌರಿಣ, ಆಮೇಲೆ ಪುನಃ ಮಂತ್ರಾಲೋಚನೆ ಶುರುವಾಯ್ತು. ಅವರಿಬ್ರು ಬರಲಿಲ್ಲ, ರಾಜ್ಯ ಕೊಡೋ ಲಕ್ಷಣ ಇಲ್ಲ, ಏನ್ ಮಾಡೋಣ ಅಂತ ಮಂತ್ರಾಲೋಚನೆ. ಆ ಮಂತ್ರಾಲೋಚನೆಯಲ್ಲಿ ಭೀಮನ ಮಾತು ಬಹಳ ಸ್ವಾರಸ್ಯವಾಗಿದೆ. ಅವರ ಅಭಿಪ್ರಾಯವನ್ನು ತಿಳಿಸಿದ ವಿದುರನು ಕೂಡ ಬುದ್ಧಿವಾದ ಹೇಳಿದ. ಸನತ್ ಸುಜಾತರು ಉಪದೇಶ ಮಾಡಿದರು. ಏನು ಮಾಡಿದರು? ಪುತ್ರ ಸ್ನೇಹ ಅನುಗೋ ನೃಪಃ, ಪುತ್ರ ವ್ಯಾಮೋಹದಿಂದಾಗಿ, ದುರ್ಯೋಧನನ ಮೇಲಿನ ವ್ಯಾಮೋಹದಿಂದ ಧೃತರಾಷ್ಟ್ರ ರಾಜ್ಯವನ್ನು ಕೊಡಲಿಲ್ಲ. ಆಗ ಪಾಂಡವರೆಲ್ಲ ಸೇರಿ ಕೃಷ್ಣನೊಂದಿಗೆ ಮಂತ್ರಾಲೋಚನೆ ಮಾಡ್ತಾ ಇದ್ದಾರೆ. ತಾವಥಾನಾಗತೌ ಜ್ಞಾತ್ವ ಮಂತ್ರಯಾಮಾಸ ಶೌರಿಣ ಸೋಪ್ಯಾಹಂ ಗಮಿಷ್ಯಾಮಿ ಸಭಾಯಾಂ ಋಷಿ ಸನ್ನಿಧೌ ವಕ್ಷೇ ಪಥ್ಯಾನಿ ಯುಕ್ತಾನಿ ಯದಿ ವಧ್ಯ ಸರ್ವಸ್ಯ ಲೋಕಸ್ಯ ಸಭವೇತ್ ಸರ್ವಧರ್ಮ. ಕೃಷ್ಣ ಹೇಳ್ತಾನೆ, ನಾನು ಅಲ್ಲಿ ಹೋಗ್ತೇನೆ, ಕೌರವರಿಗೆ ಬುದ್ಧಿವಾದ ಹೇಳ್ತೇನೆ, ಎಲ್ಲ ಋಷಿಗಳ ಸಮ್ಮುಖದಲ್ಲಿ ಸಭೆಯಲ್ಲಿ ಅವನಿಗೆ ಹಿತವಾಗುವಂತಹ ರೀತಿಯಲ್ಲಿ ಪಥ್ಯವಾಗುವ ಮಾತುಗಳನ್ನೆಲ್ಲ ಹೇಳ್ತೇನೆ. ಅಷ್ಟಾದರೂ ಅವನು ಕೇಳಲಿಲ್ಲ ಅಂತಾದ್ರೆ, ನನ್ನ ಮಾತನ್ನು ಕೂಡ ಮೀರಿದ ಅಂತಾದ್ರೆ, ಆಮೇಲೆ ಅವನನ್ನ ವಧೆ ಮಾಡಿದ್ರಾಯ್ತು ಅಂತ ಶ್ರೀಕೃಷ್ಣ ಆ ಮಂತ್ರಾಲೋಚನೆಯಲ್ಲಿ ತನ್ನ ಅಭಿಪ್ರಾಯ ಹೇಳಿದಾಗ ಭೀಮ ಹೇಳ್ತಾನಂತೆ, ಹೌದೌದು, ನೀನ್ ನಿಜವಾಗಿಯೂ ಹೋಗಿ ಆ ಕೆಲಸ ಮಾಡೋದೇ ಒಳ್ಳೇದು. ನೀನು ಅಲ್ಲಿ ಹೋಗಿ ಸಾಧ್ಯವಾದಷ್ಟು ರಾಜಿ ಮಾಡಿಕೊಂಡು ಬಾ ಅಂತಾನೆ ಭೀಮ. ಇದು ಭೀಮ ಹೇಳೋ ಮಾತು. ಕೃಷ್ಣ ಏನಾದರೂ ಮಾಡಿ ಯುದ್ಧ ತಪ್ಪಿಸಿಬಿಡು, ರಾಜಿ ಮಾಡಿಬಿಡು. ನಾಸ್ಮಿನ್ ನಿಮಿತ್ತ ನಾಶಸ್ಯಾತ್ ಕುಲಸ್ಯಾಪಿ ವಯಂ ಕುಲಂ ರಕ್ಷಿತುಂ ಧಾರ್ತರಾಷ್ಟ್ರಸ್ಯ ಭವೇಮ ಅಧಶ್ಚರಾಯಿತಿ. ನಮ್ಮಿಂದಾಗಿ ಕುಲನಾಶ ಆಗೋದು ಬೇಡ, ರಾಜಿ ಮಾಡಿಬಿಡು. ಇಲ್ಲ, ಅವರೇ ಆಳ್ಕೊಂಡು ಹೋಗ್ಲಿ, ನಾವು ಅವನ ಅಧಶ್ಚರರಾಗಿ ಇದ್ಬಿಡೋಣ, ದುರ್ಯೋಧನನ ಕೆಳಗೆ ಇರೋಣ ನಾವು. ಇದು ಭೀಮ ಹೇಳ್ತಾನೆ. ಭವೇಮ ಅಧಶ್ಚರಾಹ, ಅವನ ಕೆಳಗಿರೋಣ ನಾವು ಅನ್ನೋ ಮಾತು ಭೀಮನ ಬಾಯಿಯಿಂದ ಬರ್ತಾ ಇದೆ. ರಾಜಿ ಮಾಡಿಕೊಂಡು ಬಾ, ಕುಲನಾಶ ಆಗೋದು ಬೇಡ. ಇದು ಭೀಮ ಹೇಳಿದ ಅಂತಂದಾಗ ಅವನ ವ್ಯಕ್ತಿತ್ವದ ಬಗ್ಗೆ ಅನುಮಾನ ಬರ್ತದೆ. ಭೀಮನಿಗೂ ಕೂಡ ಸ್ವಲ್ಪ ಹೆದರಿಕೆ ಆಯ್ತೋ ಏನೋ ಅಂತ. ಆದ್ರೆ ಸಾಧ್ಯವೇ ಇಲ್ಲ ಹೀಗಾಗ್ಲಿಕ್ಕೆ, ಇದರಲ್ಲೆಲ್ಲ ಏನು ಅಂತ ಶ್ರೀಮದ್ ಆಚಾರ್ಯರು ಬಿಡಿಸ್ತಾರೆ. ಇಚ್ಛತಾ ಪಿಖಿಲಾನ್ ಹಂತುಂ ಧಾರ್ತರಾಷ್ಟ್ರಾನ್ ದೃಢಾತ್ಮನ ಭೀಮೇನೋಕ್ತೋ ವಾಸುದೇವ ಲೋಕಸಂಗ್ರಹಣೇಚ್ಛಯ. ಈ ರೀತಿ ಸಾಧ್ಯವಾದಷ್ಟು ಲೋಕದಲ್ಲಿ ಶಾಂತಿಯನ್ನ ಬಯಸಬೇಕು. ಸುಮ್ ಸುಮ್ಮನೆ ಕುಲನಾಶ ಆಗೋದನ್ನ ಯಾರು ಬಯಸಬಾರದು. ಶಾಂತಿಯ ಇಚ್ಛೆ ಉಳ್ಳವರಾಗಬೇಕು ಅಂತ ಲೋಕದ ದೃಷ್ಟಿಯಿಂದ ಭೀಮ ಹೇಳಿದಂತಹ ಮಾತು. ಮತ್ತು ಭೀಮ ಈ ರೀತಿ ಹೇಳಿದ್ರಲ್ಲಿ ಇನ್ನೊಂದು ಉದ್ದೇಶ ಏನು ಅಂದ್ರೆ, ತಾನು ಹೀಗೆ ಹೇಳಿದಾಗ ಕೃಷ್ಣ ಏನು ಉತ್ತರ ಕೊಡ್ತಾನೆ, ಕೃಷ್ಣನ ಬಾಯಿಂದ ಇದಕ್ಕೆ ಸರಿಯಾಗಿ ಉತ್ತರ ಬರಲಿ ಅಂತ ಇನ್ನೊಂದು ಉದ್ದೇಶ. ವಧಂ ತೇಷಾಂ ಧರ್ಮಮೇವ ಲೋಕೆ ಜ್ಞಾಪಯಿತು ಹರಿಹಿ ಆಕ್ಷಿಪನ್ಯವ ಭೀಮಂತಂ ಯುದ್ಧಾಯ ಪ್ರೇರಯ ದೃಢಂ. ಆವಾಗ ಕೃಷ್ಣ ಭೀಮನ ಮಾತನ್ನು ಆಕ್ಷೇಪ ಮಾಡಿ, ಏನು ಹೀಗೆ ಹೇಳ್ತಾ ಇದ್ದಿ ನೀನು, ದುಷ್ಟರ ವಧೆ ಆಗಲೇಬೇಕು, ರಾಜಿ ಮಾಡಿಕೊಂಡು ಬರೋದು ಅಂದ್ರೇನು, ಅವ್ರು ಕೆಳಗಿರೋದು ಅಂದ್ರೆ ಏನರ್ಥ, ಯುದ್ಧ ಆಗಲೇಬೇಕು, ದುಷ್ಟರ ವಧೆ ಆಗಲೇಬೇಕು ಅಂತ ಆಕ್ಷೇಪ ಮಾಡಿ ಭೀಮ ಹೇಳ್ತಾನೆ. ಆವಾಗ ಭೀಮ ಹೇಳ್ತಾನೆ, ಕೃಷ್ಣನ ಆಕ್ಷೇಪ ಮಾಡಿದ್ ನೋಡಿ, ಸರಿ ನಾನೇನು ಹೆದರಿಲ್ಲ, ನನಗೆ ಬೇಕಾದಷ್ಟು ಬಲ ಇದೆ, ಇಂತಿಂಥ ಬಲಶಾಲಿ ತಾನು ಅಂತ ತಾನು ತನ್ನ ಬಲವನ್ನು ಹೇಳ್ಕೊಳ್ತಾನೆ. ಆ ಕೃಷ್ಣ ಹೇಳಿದ, ನೀನೆಷ್ಟು ಬಲ ಹೇಳ್ಕೊಂಡಿದ್ದಿ, ಬಹಳ ಕಡಿಮೆ ಹೇಳ್ಕೊಂಡಿದ್ದಿ ಭೀಮ, ನೀನು ಹೇಳ್ಕೊಂಡದಕ್ಕಿಂತ ಹೆಚ್ಚೇ ನಿನ್ನ ಬಲ ಇದೆ ಅಂತ ಕೃಷ್ಣ ಹೇಳ್ತಾನೆ. ಯತ್ಕಿಂಚಾತ್ಮನಿ ಕಲ್ಯಾಣಂ ಸಂಭಾವಯಿಸಿ ಪಾಂಡವ ಸಹಸ್ರ ಗುಣಮಪ್ಪೇ ತತ್ವಯಿ ಸಂಭಾವಯಾಮ್ಯಹಂ. ನೀನು ನಿನ್ನಲ್ಲಿ ಎಷ್ಟು ಬಲ ಇದೆ ಅಂತ ಹೇಳ್ಕೊಂಡಿದ್ಯೋ ಅದರ ಸಾವಿರ ಪಟ್ಟು ನಿನ್ನಲ್ಲಿದೆ, ಆದ್ರೆ ನೀನು ಸಂಕೋಚ ಪಟ್ಟುಕೊಂಡು ಕಡಿಮೆ ಹೇಳ್ಕೊಳ್ತಾ ಇದ್ದೆ. ನನ್ನನ್ನು ನಾನು ಶ್ಲಾಘನೆ ಮಾಡಿಕೊಂಡು ಹಾಗೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ನೀನು ಕಡಿಮೆ ಹೇಳ್ಕೊಂಡಿದ್ದಿ, ನಿಜವಾಗಿಯೂ ನಿನಗೆ ಅಷ್ಟು ಬಲ ಇದೆ, ಆದ್ರಿಂದ ಯುದ್ಧ ಮಾಡಬೇಕು, ಅವನ ವಧೆ ಮಾಡಲೇಬೇಕು. ಆದರೂ ನಾನು ಹೇಳೋದೊಂದು ಮಾತು, ನನ್ನ ಧರ್ಮ ಹೇಳ್ತೇನೆ, ಬುದ್ಧಿವಾದ ಹೇಳ್ತೇನೆ, ಕೇಳಲಿಲ್ಲ ಅಂತಾದ್ರೆ ವಧೆ ಮಾಡಲೇಬೇಕು. ಅವನ ಕೆಳಗಿರೋದು ಇದೆಲ್ಲ ಸರ್ವಾತ್ಮನ ಸಾಧ್ಯ ಆಗದ ಮಾತು ಅಂತ ಕೃಷ್ಣ ಹೇಳ್ತಾನೆ. ಇಲ್ಲಿ ನೋಡುವಾಗ ಕೃಷ್ಣನಿಗೂ ಭೀಮನಿಗೂ ವಿರೋಧ ಇತ್ತು ಅಂತ ಹಂಗೆ ತಿಳ್ಕೊಳ್ಬಾರ್ದು. ನಿತ್ಯಂ ಏಕಮನಸ್ಕೌ ತಾವಪಿ ಕೇಶವ ಮಾರುತಿ. ಕೃಷ್ಣ ಮತ್ತು ಭೀಮ ಒಂದೇ ಅಭಿಪ್ರಾಯದು. ಕಾಮೇನಮೇ ಕಾಮ ಆಗಾತ್ ಅಂತ ಹೇಳಿದಂತೆ ಹೃದಯ ಹೃದಯಂ, ಕೃಷ್ಣನ ಹೃದಯ ಏನಿದೆಯೋ ಅದಕ್ಕೆ ಸರಿಯಾದ ಹೃದಯ ಭೀಮಸೇನ ದೇವರು. ಅದಕ್ಕೆ ವಿರುದ್ಧವಾದ ಸಂಕಲ್ಪ ಬರೋದೇ ಇಲ್ಲ. ಪರಮಾತ್ಮನ ಸಂಕಲ್ಪಕ್ಕೆ ಅನುಗುಣವಾದ ಸಂಕಲ್ಪನೇ ಬರೋದು ಭೀಮಸೇನ ದೇವರಿ. ಆದರೂ ಕೂಡ ಏವಂ ಲೋಕಸ್ಯ ಸಂವಾದ ಹೇತೋ ಸಂವಾದ ಮಕ್ಕರತಾಂ, ಈ ರೀತಿ ಮಾಡಿದ್ದು ಲೋಕ ಶಿಕ್ಷಣಾರ್ಥವಾಗಿ. ತನ್ನಿಂದ ಎಲ್ಲರೂ ಕೂಡ ಭೀಮನ ಮೇಲೆ ಇದೊಂದು ಸಾಧಾರಣ ಅಪದು. ಭೀಮನಿಗೆ ಸ್ವಲ್ಪ ಚಟ ಜಾಸ್ತಿ, ಕೈ ತೋರಿಸೋದು ಜಾಸ್ತಿ, ಯಾರನ್ನಾದ್ರೂ ಹೊಡಿಬೇಕು ಬಡಿಬೇಕು ಅಂತ ಅದ್ರ ಇಚ್ಛೆ. ಅದಕ್ಕಾಗಿ ಭೀಮ ತನ್ನ ಒಂದು ಆ ಪ್ರವೃತ್ತಿಯಿಂದಾಗಿ ಯುದ್ಧ ಮಾಡಿಸಿದ ಅಂತ ತನ್ನ ಮೇಲೆ ಅಪವಾದ ಹಾಕಬಾರದು.
ಕೃಷ್ಣ ಇದು ಧರ್ಮ ಅಂತ ಸಮರ್ಥನೆ ಮಾಡಿದ, ಆದ್ರಿಂದ ಭೀಮ ಮಾಡಿದ ಅಂತ ಆಗ್ಬೇಕು. ಕೃಷ್ಣನ ಇಚ್ಛೆಗೆ ಅನುಗುಣವಾಗಿ ಮಾಡಿದ ಅಂತ ಆಗ್ಬೇಕು. ಇನ್ನೊಬ್ಬರನ್ನು ಹೊಡೆಯೋದು ಬಡಿಯೋದು ಇದೊಂದು ಹವ್ಯಾಸ ಭೀಮನಿಗೆ, ಸದಾ ಅದೇ ಅಭ್ಯಾಸ ಮಾಡಿಕೊಂಡಿದ್ದ, ಆದ್ರಿಂದ ಯುದ್ಧ ಮಾಡಿಸಿದ ಅಂತ ಆ ಅಪವಾದ ಬರಬಾರದು ಅನ್ನೋ ದೃಷ್ಟಿಯಿಂದ ಧರ್ಮಯುದ್ಧ ಧರ್ಮಕ್ಕಾಗಿಯೇ ಮಾಡಿದ್ದು, ಅದೊಂದು ಚಟಕ್ಕಾಗಿ ಅಲ್ಲ ಅನ್ನುವಂತಹ ಭಾವನೆ ಲೋಕಕ್ಕೆ ಬರಬೇಕಾಗಿತ್ತು. ಅದಕ್ಕೋಸ್ಕರ ಭೀಮ ಬೇಡ ರಾಜಿ ಮಾಡಿಕೊಂಡು ಬಿಡಬೇಕಾದ್ರೆ ಅವರು ಕೆಳಗಿರೋಣ ಅನ್ನೋ ಮಾತಾಡಿ ಕೃಷ್ಣ ಹೇಳಿದ ಮೇಲೆ ಆಮೇಲೂ ಒಪ್ಪಿದ, ನಾನೇನು ಹೆದರಿಲ್ಲ ಅಂತ ತನ್ನ ಬಲನು ಕೂಡ ಹೇಳಿಕೊಂಡ. ಕೃಷ್ಣನಿಗೂ ಸಮಾಧಾನ ಆಯಿತು. ಏನೇನೂ ಭಿನ್ನಾಭಿಪ್ರಾಯ ಇಲ್ಲ, ಇಬ್ರು ಒಂದೇ ಮನಸ್ಕರೇ, ಬರಬಾರದು ಅಂತ ಭೀಮ ಹಾಗೆ ಮಾಡಿದ. ಆದರೂ ಅವರ ಕೆಳಗಿರೋದು ಅಂತ ಹೇಳಿದ್ನಲ್ಲ ಭೀಮ, ದುರ್ಯೋಧನನ ಕೆಳಗಿದ್ದು ಬಿಡೋಣ ಬೇಕಾದ್ರೆ ಅಂತಾನಲ್ಲ, ಈ ಮಾತು ಭೀಮನ ಬಾಯಿಯಲ್ಲಿ ಬರಬಹುದೇ? ವಾದಿರಾಜ ಸ್ವಾಮಿಗಳು ಅದಕ್ಕೊಂದು ಅರ್ಥ ಬರೀತಾರೆ. ಅವರು ಕೆಳಗಿರೋಣ ಅಂದ್ರೆ ಅರ್ಥ ಏನು? ಯುದ್ಧ ಮಾಡೋಣ, ಯುದ್ಧ ಮಾಡಿ ದುರ್ಯೋಧನನನ್ನು ವಧೆ ಮಾಡೋಣ, ಯುದ್ಧದಲ್ಲಿ ಅವನು ಸತ್ತಾಗ ಸ್ವಲ್ಪ ಕಾಲ ದುಷ್ಟರಾದರೂ ಕೂಡ ಅವರಿಗೆ ವೀರಸ್ವರ್ಗ ಅಂತ ಒಂದು ಸಿಗ್ತದಂತೆ. ಎಂಥ ದುಷ್ಟರಾದರೂ ಕೂಡ ಯುದ್ಧದಲ್ಲಿ ಸತ್ತಾಗ ಅವರಿಗೆ ವೀರಸ್ವರ್ಗ ಅಂತ ಇರ್ತದಂತೆ. ಅದೊಂದು ವೀರಸ್ವರ್ಗ ಪ್ರಧಾನ ಸ್ವರ್ಗಕ್ಕಿಂತ ಕೆಳಗಿರ್ತದೆ, ಭೂಮಿಗಿಂತ ಮೇಲೆ ಇರ್ತದಂತೆ. ಅವನು ಸತ್ತು ಅವನು ಆ ವೀರಸ್ವರ್ಗಕ್ಕೆ ಸ್ವಲ್ಪ ಸಮಯ ಹೋಗಿ ಅಲ್ಲಿರುವಾಗ ನಾವು ಭೂಮಿಯಲ್ಲಿ ಆಳ್ತಾ ಇರ್ತೀವಲ್ಲ, ಆಗ ಅವನ್ ಕೆಳಗಿದ್ದ ಹಾಗೆ ಆಗ್ತದೆ ಅಂತ ಅಷ್ಟ ಅರ್ಥ. ಅವನ್ ಕೆಳಗಿರೋದು ಅಂದ್ರೆ ಅವನ್ ಕೈ ಕೆಳಗೆ ದಾಸರಾಗಿರೋದು ಅಂತ ಅರ್ಥ ಅಲ್ಲ. ದುರ್ಯೋಧನನ್ನು ಕೊಲ್ಲಬೇಕು, ಅವನು ಪ್ರಧಾನ ಸ್ವರ್ಗಕ್ಕಂತೂ ಹೋಗೋದಿಲ್ಲ. ಎಂಥ ನೀಚರಾದ್ರೂ ಸ್ವಲ್ಪ ಕಾಲ ವೀರ ಸ್ವರ್ಗದಲ್ಲಿದ್ದು ಮತ್ತೆ ಅಂಧ ತಮಸಿಗೆ ಹೋಗ್ತಾರಂತೆ. ಅವನು ಸ್ವಲ್ಪ ಕಾಲ ಅಲ್ಲಿರುವಾಗ ನಾವು ಭೂಮಿಯಲ್ಲಿ ಇರ್ತೀವಿ ಅವನ್ ಕೆಳಗಿದ್ದಾಗೆ. ಇಷ್ಟು ರಹಸ್ಯ ಅರ್ಥ ಭೀಮನ ಮಾತಿನಲ್ಲಿದೆ. ಮೇಲ್ನೋಟಕ್ಕೆ ನೋಡುವಾಗ ಭೀಮಂದೇನು ತಪ್ಪಿಲ್ಲ, ಅವನು ಚಟಕ್ಕಾಗಿ ಯುದ್ಧ ಮಾಡಿದವನಲ್ಲ, ಅವನು ಶಾಂತಿ ಕಾಮಕನಾಗಿದ್ದ ಅಂತ ಜನ ತಿಳ್ಕೊಳ್ಬೇಕು. ಆದ್ರೂ ಕೃಷ್ಣನ ಮಾತಿನಂತೆ ಧರ್ಮ ಮಾಡಬೇಕು ಅಂತ ಧರ್ಮ ಯುದ್ಧ ಮಾಡಿದ ಅಂತ ಆ ಭಾವನೆ ಬರಲಿ ಅಂತ ಭೀಮ ಹಾಗೆ ಹೇಳಿದನಂತೆ. ತತಃ ಕೃಷ್ಣೋರ್ಜುನಂಚೈವ ಕೃಪಾಲಂ ಸಂಧಿ ಕಾಮುಕಂ. ಅರ್ಜುನನಿಗೂ ಕೂಡ ಸ್ವಲ್ಪ ಕೃಪೆ ಬಂತು, ಅವನು ಕೂಡ ಸಂಧಾನನೇ ಮಾಡಿಬಿಡೋಣ ಅನ್ನೋ ಭಾವನೆ ತೋರಿಸಿದಾಗ ಅವನಿಗೂ ಕೂಡ ಸರಿಯಾಗಿ ಬೋಧನೆ ಮಾಡಿ ಯುದ್ಧ ಮಾಡಬೇಕು ಅಂತ ಮೊದಲೇ ಬೋಧನೆ ಮಾಡಿದ. ನಕುಲ ತನ್ನ ಮಾನುಷ ಬುದ್ಧಿಯಿಂದ ಏನೇನು ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು ಏನು ಅಂತ ನೀತಿಯನ್ನು ಹೇಳ್ಕೊಡ್ತಾನಂತೆ ಕೃಷ್ಣನಿಗೆ. ಸಹದೇವ ಇವರೆಲ್ಲ ಯುದ್ಧ ಆಗಲಿ ಅಂತ ಶೌರ್ಯ ಪ್ರಕಾಶನಿಗೆ ಅವರೂ ಕೂಡ ಹೇಳಿಕೊಟ್ರು. ಅವರೆಲ್ಲ ತಮ್ಮ ಮಾನುಷ ಬುದ್ಧಿಯಿಂದ ಹೇಳಿದ್ದು ಎಲ್ಲ ಮಂತ್ರಾಲೋಚನೆ ಮುಗಿಸಿ ಅಂತೂ ನಾನು ಹೊರಡ್ತೇನೆ ಅಂತ ಶ್ರೀಕೃಷ್ಣ ಹೊರಟ. ದ್ರೌಪದಿ ಮಾತ್ರ ಹೇಳಿದ್ದ, ಅಥೋನಧಾರ್ಥ ದಸ್ಯೂನಾಂ ನಿಗ್ರಹೋ ಧರ್ಮ ಕ್ಷತ್ರಿಯಾಣಾಂ ಯತಃ ಪರಃ ಅಥೋನಧಾರ್ಥ ರಾಷ್ಟ್ರೈರ್ನಃ ಸಂಧಿ ಸ್ಯಾದಿತಿ ಪಾರ್ಷತಿ ಜಗಾದ ಕೃಷ್ಣಂ ಸೋಪ್ಯನಾಂ ಓಮಿತ್ಯುಕ್ತ್ವಾ ವಿನಿರ್ಯಯೌ. ದಸ್ಯು ನಿಗ್ರಹ ಪರಮಧರ್ಮ ಕ್ಷತ್ರಿಯರಿಗೆ ಅದನ್ನು ಇವರು ಮಾಡಲೇಬೇಕು, ಆ ಕಳ್ಳರಾಗಿರ್ತಕ್ಕಂತಹ ದುರ್ಯೋಧನಾದಿಗಳನ್ನು ವಧೆ ಮಾಡಲೇಬೇಕು ಅಂತ ದ್ರೌಪದಿ ಹೇಳಿದಾಗ ಹಾಗೆ ಆಗಲಿ ಅಂತ ಕೃಷ್ಣ ಆ ರೀತಿನೇ ಮಾಡಿಕೊಂಡು ಬರ್ತೇನೆ ಅಂತ ಹೇಳಿ ಕೃಷ್ಣ ಹೊರಟ. ಹಸ್ತಿನಾಪುರಕ್ಕೆ ಪ್ರಯಾಣ ಮಾಡಿಕೊಂಡು ಬಂದಿದ್ದಾನೆ. ಅಲ್ಲಿ ಭೀಷ್ಮಾದಿಗಳು ಬಹಳ ಆದರದಿಂದ ಇವನನ್ನು ಎದುರುಗೊಳ್ತಾರೆ. ಎಲ್ಲರೂ ಕೂಡ ಕೃಷ್ಣ ಬರ್ತಾ ಇದ್ದಾನೆ ಅಂತ ಗೊತ್ತಾದ ಕೂಡಲೇ ನೋಡಬೇಕು ಅಂತ ಭಾರಿ ಜನ ಸೇರಿದ್ರಂತೆ. ದಿದೃಕ್ಷವಸ್ತಂ ಜಗದೇಕ ಸುಂದರಂ ಗುಣಾರ್ಣವಂ ಪ್ರಾಯುರತ್ರ ಸರ್ವೇ. ಎಲ್ಲರೂ ಕೂಡ ಬಂದು ಕರೆದಿದ್ದಾರೆ. ಇವನು ಧೃತರಾಷ್ಟ್ರನ ಮನೆಗೆ ಹೋದ, ಅಲ್ಲಿ ಹೋಗಿ ಅವನ ಗೌರವ ಆದರಗಳನ್ನೆಲ್ಲ ಸ್ವೀಕಾರ ಮಾಡಿದ. ಮುಂದೆ ಅಲ್ಲಿ ಭೋಜನ ಮಾಡಬೇಕು ಅನ್ನೋ ಪ್ರಸಂಗ ಬಂದಾಗ ದೌರ್ಯೋಧನಂ ಪ್ರಾಪ್ಯ ಗೃಹಂಚ ಪೂಜಿತ ಪೂಜಾಂ ತದೀಯಾಂ ಗುಣವದ್ ವಿಡಿತ್ತಸೌ ಜಗ್ರಾಹನೋ ವಿದುರಂಚ ಆಜಗಾಮ. ದುರ್ಯೋಧನನ ಮನೆಗೆ ಹೋದ, ಅಲ್ಲಿ ಅವನು ಭೋಜನಕ್ಕೆ ಎಬ್ಬಿಸಿದ್ರೆ ಕೃಷ್ಣ ಅದನ್ನು ಸ್ವೀಕಾರ ಮಾಡಲಿಲ್ಲ, ಅವನ ಮನೆಗೆ ಊಟ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಸ ಭೀಷ್ಮ ಪೂರ್ವ ಹೀರಭಿಯಾಚಿತೋಪಿ ಜಗಾಮನೇಶಾಂ ಗೃಹಮಾದಿದೇವ. ಬಹಳ ಒಳ್ಳೆ ನೀತಿಯನ್ನು ತೋರಿಸ್ತಾ ಇದ್ದಾನೆ ಕೃಷ್ಣ. ಧೃತರಾಷ್ಟ್ರ ದುರ್ಯೋಧನ ಅವ್ರು ಯಾರು ಕರೆದರೂ ಕೂಡ ಅವರ ಮನೆಯಲ್ಲಿ ಊಟ ಮಾಡಲಿಲ್ಲ. ಯಾಕೆ ಅಂದ್ರೆ ಪಾಂಡವಾನ್ ದ್ವಿಷಸೇ ರಾಜನ್, ಪಾಂಡವರನ್ನ ದ್ವೇಷ ಮಾಡ್ತಾ ಇದ್ದಿ. ಮಮ ಪ್ರಾಣಾಹಿ ಪಾಂಡವಾಹ, ಪಾಂಡವರು ನನ್ನ ಪ್ರಾಣರು, ಪಂಚ ಪ್ರಾಣರಿದ್ದ ಹಾಗೆ ಅವರನ್ನ ದ್ವೇಷ ಮಾಡ್ತಾ ಇದ್ದಿ. ದ್ವಿಷದನ್ನಂ ನಭುಂಜೀತ ದ್ವಿಷಂತಂ ನೈವ ಭೋಜಯೇತ್. ದ್ವೇಷಿಗಳ ಮನೆಯಲ್ಲಿ ಊಟ ಮಾಡಬಾರದು, ದ್ವೇಷಿಗಳಿಗೆ ಊಟ ಹಾಕಬಾರದು. ನೀನು ದ್ವೇಷಿಯಾಗಿದ್ದಿ, ನಾನೇ ನಿನ್ನ ದ್ವೇಷ ಮಾಡಿದ್ದೀನಿ ಅಂದ್ರೆ ನನ್ನನ್ನು ದ್ವೇಷ ಮಾಡದೇ ಇದ್ರು ಪಂಚ ಪಾಂಡವರನ್ನು ದ್ವೇಷ ಮಾಡಿದ್ರೆ ನನ್ನನ್ನು ದ್ವೇಷ ಮಾಡಿದ ಹಾಗೆ ಅಂತಾನೆ ಕೃಷ್ಣ. ಆದ್ರಿಂದ ನಿನ್ನ ಮನೆಯಲ್ಲಿ ಊಟ ಮಾಡೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿ ಅಲ್ಲಿಂದ ಹೊರಟ. ಭೀಷ್ಮಾದಿಗಳು ಕೇಳಿದ್ರಂತೆ, ನಮ್ಮನೆಗೆ ಬಂದು ಊಟ ಮಾಡು ಕೃಷ್ಣ ಅಂತ ಭೀಷ್ಮಾದಿಗಳು ಕರೀತಾರೆ. ಆದರೂ ಕೂಡ ಯಾರ ಮನೆಗೂ ಹೋಗಲಿಲ್ಲ. ಸ ಭೀಷ್ಮ ಪೂರ್ವೈ ರಭಿಯಾಚಿತೋಪಿ ಜಗಾಮ ನೈಷಾಂ ಗೃಹ ಮಾದಿದೇವ. ಭೀಷ್ಮಾದಿಗಳ ಮನೆಗೂ ಹೋಗಲಿಲ್ಲ. ಅವ್ರ ಮನೆಗೆ ಯಾಕೆ ಹೋಗಲಿಲ್ಲ ಅಂತಂದ್ರೆ, ಉಪೇಕ್ಷಿತ ದ್ರೌಪದಿ ತ್ಯಪ್ರಮೇಯ ಜಗಾಮಗೇಹಂ ವಿದುರಸ್ಯ ಶೀಘ್ರಂ. ನೀವೆಲ್ಲ ದ್ರೌಪದಿ ದೇವಿಗೆ ದುಶ್ಯಾಸನ ಮಾನಭಂಗ ಪ್ರಯತ್ನ ಮಾಡಿದಾಗ ಆ ದ್ರೌಪದಿ ದೇವಿಯ ವಸ್ತ್ರಾಪಹರಣ ಮಾಡಿ ಅವಳಿಗೆ ಮಾನಭಂಗ ಮಾಡಬೇಕು ಅಂತಿದ್ದಾಗ ಆ ಸೀರೆ ಎಳೆಯುವಾಗ ಒಬ್ಬರಾದರೂ ಪ್ರತಿಭಟನೆ ಮಾಡಿದ್ರ?
ನೀವ್ಯಾರೂ ಮಾಡಿಲ್ಲ. ಕಲ್ಯಾವೇಶಕ್ಕೊಳಗಾಗಿ ಎಲ್ಲರೂ ಸುಮ್ಮನೆ ಕೂತು ಬಿಟ್ಟಿದ್ರು. ಇದನ್ನ ಕೃಷ್ಣ ಮನಸ್ಸಿನಲ್ಲಿಟ್ಟುಕೊಂಡು ಅವ್ರು ಯಾರು ಕರೆದ್ರು ಯಾರ ಮನೆಗೂ ಹೋಗಲಿಲ್ಲ. ದ್ರೌಪದಿ ದೇವಿನ ಉಪೇಕ್ಷೆ ಮಾಡಿದ್ದೀರಿ ಅಂತ ತಿಳ್ಕೊಂಡು ಅವ್ರ ಮನೆ ಬಿಟ್ಟ. ಜಗಾಮಗೇಹಂ ವಿದುರಸ್ಯ ಶೀಘ್ರಂ, ವಿದುರ್ನ ಮನೆಗೆ ಹೋದನಂತ. ಸತೇನ ಭಕ್ತ್ಯಾಭಿಗತ ಪ್ರಸನ್ನ ಪ್ರವಿಶ್ಯ ಚಾಂತರ್ಗ್ರಹಮೀಶ್ವರೋಜ ಭಕ್ತ್ಯಾಭಿಪೂರ್ಣೇನ ಸಸಂಭ್ರಮೇಣ ಸಂಪೂಜಿತ ಸರ್ವ ಸಮರ್ಪಣೇನ. ವಿದುರ್ನ ಮನೆಯಲ್ಲಿ ಅವನು ಒಳ್ಳೆ ಸಂಭ್ರಮದಿಂದ ಭಕ್ತಿಯಿಂದ ಆದರದಿಂದ ಅವನು ಕೊಟ್ಟದ್ದನ್ನು ಸ್ವೀಕಾರ ಮಾಡಿದ. ಜಗನ್ನಾಥದಾಸರು ಹೇಳ್ತಾರೆ, ವಿದುರನಾಲಯದಿ ಪಾಲುಂಡ ಕುರುಪನ ಮಾನವನೆ ಕೊಂಡ ಅಂತಾರೆ. ಅವ್ರು ಯಾರು ಕರೆದ್ರು ಅವರ ಮನೆಯಲ್ಲಿ ಊಟಕ್ಕೆ ಹೋಗದೆ ಅವರ ಮರ್ಯಾದೆ ತೆಗೆದು ಯಾಕೆ ವಿದುರ್ನ ಮನೆಗೆ ಯಾಕೆ ಹೋದ ಅಂತಂದ್ರೆ, ದ್ರೌಪದಿ ವಸ್ತ್ರಾಪಹರಣ ಮಾಡುವ ಕಾಲದಲ್ಲಿ ವಿದುರ ಪ್ರತಿಭಟನೆ ಮಾಡಿ ವಿದುರ, ಇದು ಧರ್ಮ ಅಲ್ಲ, ಇದು ಹೀಗೆ ಮಾಡಬಾರದು ಅಂತೆಲ್ಲ ಹೇಳಿದ್ದವನು ವಿದುರ. ಅದೇನು ನಡೀಲಿಲ್ಲ ಆ ಮಾತು ಬೇರೆ, ಅಂತೂ ಪ್ರತಿಭಟನೆ ಮಾಡಿದ. ಅದನ್ನು ನೆನಪಿಟ್ಟುಕೊಂಡು ಶ್ರೀಕೃಷ್ಣ ವಿದುರ್ನ ಮನೆಗೆ ಹೋಗಿ ಅಲ್ಲಿ ಆದರ ಪೂಜೆಯನ್ನೆಲ್ಲ ಸ್ವೀಕಾರ ಮಾಡಿ ಮಾರನೇ ದಿವಸ ಸಭೆಗೆ ಬರ್ತಾನೆ ಅವರಿಗೆ ಬುದ್ಧವಾದ ಹೇಳಲಿಕ್ಕೆ ಅಂತ. ಹೇಳ್ತಾನೆ, ವೈಚಿತ್ರ ವೀರ್ಯ ಶುಕುಲಸ್ಯ ವೃದ್ಧೈ ಪ್ರದೇಹಿ ರಾಜ್ಯಂ ತವ ಸತ್ಸುತಾಯ ಯಶಶ್ಚ ಧರ್ಮ ಧರ್ಮಂ ಪರಮಂ ಪ್ರಸಾದಂ ಮಮತ್ವಮಾಪ್ನೋಷಿ ತದೈವ ರಾಜ್ಯನ್ ರಾಜನ್ ಅಥೋನ್ಯಥಾ ಯಶಸೋ ಧರ್ಮತಶ್ಚ ಹೀನ ಪ್ರತೀಪತ್ವ ಉಪಯಿಷಿತೇತ. ಧೃತರಾಷ್ಟ್ರ, ನಿನ್ನ ಕುಲ ಉಳಿಬೇಕು ಅಂತಂದ್ರೆ ಧರ್ಮರಾಜ ಒಳ್ಳೆಯವನಿದ್ದಾನೆ, ಅವನಿಗೆ ನೀನು ರಾಜ್ಯ ಕೊಟ್ಟು ಬಿಡು, ಕೊಡಬೇಕಾದದ್ದನ್ನು ಕೊಟ್ಟು ಅವರಿಗೆ 4-5 ಗ್ರಾಮಗಳನ್ನಾದರೂ ಕೊಡು, ಅವರ ಪಾಲಿಂದ ಕೊಟ್ಟು ಬಿಡು, ಅದರಿಂದ ನಿನ್ನ ಕೀರ್ತಿ ಧರ್ಮ ನನ್ನ ಪರಮಾನುಗ್ರಹ ಎಲ್ಲ ನಿನಗಿರ್ತದೆ, ಇಲ್ಲ ಅಂತಾದ್ರೆ ನಿನ್ನ ಕೀರ್ತಿ ಹಾಳು ಪುಣ್ಯನಾಶ ಮತ್ತು ನನಗೆ ವಿರುದ್ಧ ಆಗಬೇಕಾಗ್ತದೆ, ನಾನು ನಿನ್ನ ಕಡೆ ಇರೋದಿಲ್ಲ, ನನ್ನ ವಿರೋಧ ಕಟ್ಟಿಕೊಳ್ಬೇಕಾಗ್ತದೆ. ಇಷ್ಟೆಲ್ಲ ಹೇಳಿದ್ರು ಕೂಡ ಧೃತರಾಷ್ಟ್ರ ಹೇಳ್ತಾನಂತೆ, ನೀನೇ ನನ್ನ ಮಗನಿಗೆ ಹೇಳು ಅಂದ, ನಾನು ಹೇಳೋದೇ ನೀನೇ ಹೇಳಿಬಿಡು ಅಂತಾನೆ ಕೃಷ್ಣನಿಗೆ. ಕೃಷ್ಣನೇ ಹೇಳಿದ, ಕೃಷ್ಣ ಹೇಳಿದ್ರು ಕೂಡ ಕೃಷ್ಣ ಮಾತಾಡ್ತಾ ಇದ್ರೆ